ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ನವೆಂಬರ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನಗಳು 1 ನವೆಂಬರ್ 2024, ದೀಪಾವಳಿ ಅಮಾವಾಸ್ಯೆ, 2/11/2024 ದೀಪಾವಳಿ ಹಬ್ಬ ಆಚರಣೆಯನ್ನು ಮಾಡುವಂಥದ್ದು. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಗಳ ಹಬ್ಬನೇ ದೀಪಾವಳಿ. ಈ ತಿಂಗಳಲ್ಲಿ 6/11/2024 ಶುಕ್ರ ಕನ್ಯಾ ರಾಶಿಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ. ಶುಕ್ರ ಅತ್ಯಂತ ಶುಭ ಫಲಗಳನ್ನ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಫಲಪ್ರಾಪ್ತಿಯಾಗುತ್ತೆ. ಶುಕ್ರ ಚತುರ್ಥ ಭಾವದಲ್ಲಿ ಯಾವ ತರ ಶುಭ ಫಲಗಳನ್ನ ಕೊಡ್ತಾನೆ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಿಮ್ಮ ಧನ ಎಲ್ಲಿಗೆ ಪ್ರಾಪ್ತಿಯಾಗುತ್ತೆ? ಒಳ್ಳೆ ಮನೆ ತಗೋಬೇಕು, ಒಳ್ಳೆ ಕಾರ್ ತಗೋಬೇಕು, ಸುಖವನ್ನ ಅನುಭವಿಸ್ಬೇಕು. ಸುಖ ಅನುಭವಿಸಕ್ಕೂ ಯೋಗ ಇರಬೇಕು ಅಲ್ವಾ? ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆದಾಗ ಸ್ಥಿರಾಸ್ತಿ, ವಾಹನಗಳಿಂದ ಲಾಭ, ಗೃಹ ಸೌಖ್ಯ. ಮನೆಯಲ್ಲಿ ಬೇಜಾರು, ಮನೆಗೆ ಹೋದ್ರೆ ಬೇಜಾರಾಗ್ತಾ ಇರುತ್ತೆ ಕೆಲವರಿಗೆ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ. ಉತ್ತಮವಾದ ಆಹಾರ, ಸಾತ್ವಿಕ ಆಹಾರ, ದಾನ ಧರ್ಮಗಳನ್ನ ಮಾಡ್ತೀರಿ. ವ್ಯವಹಾರದಲ್ಲಿ ಲಾಭ, ಗೃಹ ಸಂಬಂಧ ವಿಷಯಗಳಲ್ಲಿ ನಿಮಗೆ ಸಂತೋಷ, ಪ್ರಯಾಣಗಳಿಂದ ಒಳ್ಳೆಯದು, ಧಾರ್ಮಿಕ ವಿಚಾರಗಳಲ್ಲಿ ನಿಮಗೆ ಲಾಭ, ಜ್ಞಾನವಂತರಾಗ್ತೀರಿ, ವೃತ್ತಿಯಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತೆ, ಸುಖ ಪಡಿತೀರಿ. ತಾಯಿಯಿಂದ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು. ಮಾತೃದೇವೋ ಭವ. ಎಷ್ಟು ನೀವು ತಾಯಿಯನ್ನ ಗೌರವಿಸ್ತೀರಿ ಅಷ್ಟು ಕನ್ಯಾ ರಾಶಿಯವರಿಗೆ ತಿಂಗಳು ಶುಭ ಫಲ. ನೋಡಿ, ಶುಕ್ರ ಕೂಡ ಶುಭ ಫಲ, ಅದ್ರ ಜೊತೆಗೆ ಗುರುಬಲ ಬೇರೆ ಇದೆ ನಿಮಗೆ. ಅದರಿಂದ ಅನುಕೂಲಗಳು ಮೇಲೆ ಅನುಕೂಲ. ಒಳ್ಳೊಳ್ಳೆ ಮನೆ, ವಾಹನ, ಏನಾದ್ರೂ ಪ್ರಾಪರ್ಟಿ ಖರೀದಿ ಮಾಡ್ಬೇಕಾ ಮಾಡ್ಬೋದು. ನೋಡಿ, ಪಂಚಮಾಧಿಪತಿ ಯಾದಂತ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಶೇರ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮಗೆ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸೂರ್ಯನು ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. 16/11/2024 ಸೂರ್ಯ ನಿಮಗೆ ಕನ್ಯಾ ರಾಶಿಯವರಿಗೆ ವ್ಯಯಾಧಿಪತಿ. ತೃತೀಯ ಭಾವದಲ್ಲಿ ಅಂದ್ರೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಕಾರ್ಯಾನುಕೂಲ ಆಗುತ್ತೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಸ್ತ್ರೀಯರಿಗೆ ಗರ್ಭ ಆಗ್ತಾ ಇಲ್ಲ, ಗರ್ಭಧಾರಣೆ ಆಗ್ತಾ ಇಲ್ಲ, ಮಕ್ಕಳಾಗಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋಂಥವ್ರಿಗೆ ಗರ್ಭಧಾರಣೆ ಆಗುತ್ತೆ. ಅದಕ್ಕೆ ಇಬ್ಬರ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ. ಕ್ಷೇತ್ರಸ್ಫುಟ, ಬೀಜಸ್ಫುಟ ಕೂಡ ನೋಡ್ಬೇಕಾಗತ್ತೆ. ಸಹೋದರ ಸಹೋದರಿಯರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾದ್ರೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ತೊಂದರೆ ಅಂದ್ರೆ ಯಾವುದು, ಏನೋ ಫೋನ್ ಕೊಟ್ಟಿರ್ತೀರ ಬೀಳಿಸ್ಬಿಡ್ಬೋದು, ಏನೋ ವಾಹನ ಕೊಟ್ಟಿರ್ತೀರ ಏನೋ ಅಪಘಾತಗಳು ಮಾಡ್ಕೊಂಡ್ ಬಂದ್ಬಿಡ್ಬೋದು, ಆ ವಿಷಯದಲ್ಲಿ ಎಚ್ಚರ. ಏನೇ ವಸ್ತುಗಳನ್ನ ಕೊಡ್ಬೇಕಾದ್ರೆ ಸಹೋದರ ಸಹೋದರಿಗೆ ಎಚ್ಚರ. ಅಧಿಕಾರಿಗಳಿಂದ ಪ್ರಶಂಸೆ, ಧನ ಮತ್ತು ಆಸ್ತಿ, ಲಾಭ, ಋಣಬಾಧೆಯಿಂದ ಮುಕ್ತಿಯನ್ನ ಹೊಂದುತ್ತೀರಿ. ವಿದ್ಯೆಯಲ್ಲಿ ವಿದ್ಯಾರ್ಥಿಗಳು ಎಜುಕೇಶನ್ ಅಲ್ಲಿ ಪ್ರಗತಿಯನ್ನ ಹೊಂದುತ್ತೀರಿ ಕನ್ಯಾ ರಾಶಿ ಜಾತಕರು. ನವೆಂಬರ್ 2024 ಎಲ್ಲರಿಗೂ ಕೂಡ ಆಗ್ಲೇ ಹೇಳಿದ್ದೀನಿ, ದೀಪಾವಳಿ ನೋಡಿ, ಇಷ್ಟೆಲ್ಲ ಒಳ್ಳೆ ಫಲಗಳು, ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಂದು ಸಲ ಹೇಳ್ತಾ ನೋಡಿ. ಶುಕ್ರನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ, ಸೂರ್ಯನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ, ತ್ರಿಗ್ರಹಿ ಯೋಗ ಮಂಗಳನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ. ಕನ್ಯಾ ರಾಶಿಯವರಿಗೆ ರಾಜಯೋಗದಂತಹ ಫಲ ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿಯಾಗ್ತಾ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ. ನೀವೇನ್ ಅನ್ಕೊಂತಿರೋ ಅದೆಲ್ಲ ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಪ್ರಬಲವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ.
ಜಯ, ಎಲ್ಲಾ ಕಾರ್ಯಗಳಲ್ಲೂ ಜಯ ಪ್ರಾಪ್ತಿಯಾಗತ್ತೆ, ಧೈರ್ಯ ಹೆಚ್ಚಾಗತ್ತೆ, ಸ್ನೇಹಿತರ ಮುಖಾಂತರ ನಿಮಗೆ ಲಾಭ ಆಗತ್ತೆ, ಭೂಮಿ ವ್ಯವಹಾರದಿಂದ ಲಾಭ ಆಗತ್ತೆ, ವೈಭವ ಜೀವನ ನಡೆಸ್ತೀರಿ, ಮೋಜುಗಳನ್ನು ಅನುಭವಿಸ್ತೀರಿ, ಕೈಗೊಂಡ ಕಾರ್ಯಗಳಲ್ಲಿ ಶಾಂತಿ ಪ್ರಾಪ್ತಿಯಾಗತ್ತೆ, ಜಯ ಪಡಿತೀರಿ, ಸಹೋದರ ಸಹೋದರಿಯರಿಂದ ಲಾಭ ಆಗತ್ತೆ. ಆಮೇಲೆ ಕಲಹಗಳು, ಯಾವುದೇ ಒಂದು ಕಲಹಗಳಲ್ಲಿದ್ರೆ ಅಂತಹದರಲ್ಲೂ ಕೂಡ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗತ್ತೆ. ನೋಡಿ, ಕನ್ಯಾ ರಾಶಿಯವರಿಗೆ ಮಂಗಳನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ. ಲಾಭ ಸ್ಥಾನದಲ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಯಾರ ಮುಖಾಂತರ ಈಡೇರುತ್ತೆ? ನಿಮ್ಮ ಸ್ನೇಹಿತರ ಮುಖಾಂತರ, ನಿಮಗೇನ ಅಣ್ಣ ಅಕ್ಕ ಇದ್ರೆ ಅವರಿಂದ ಕೂಡ ಅನುಕೂಲ ಆಗುತ್ತೆ. ಸೊಸೆ ಅಥವಾ ಅಳಿಯ ಇದ್ರೆ ಅವರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವ ಸಾಧ್ಯತೆಗಳಿದೆ. ಆಮೇಲೆ ಮಂಗಳ ಎರಡನೇ ಮನೆ ನೋಡ್ತಾ ಇರೋದ್ರೆ ಮಾತಾಡ್ಬೇಕಾದ್ರೆ ತುಂಬಾ ಜಾಗೃತಿಯಾಗಿ ಮಾತಾಡಬೇಕು. ನೀವು ಮಾತಾಡೋ ಮಾತಿಂದ ಒಂದೊಂದ್ಸಲ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆ ವಿಷಯದಲ್ಲಿ ಸ್ವಲ್ಪ ಕನ್ಯಾ ರಾಶಿ ಜಾತಕರು ಎಚ್ಚರಿಕೆಯನ್ನ ನೀವು ವಹಿಸಬೇಕು. ಈ ತಿಂಗಳಲ್ಲಿ ಶನಿ ವಕ್ರ ತ್ಯಾಗ ಮಾಡ್ತಾನೆ. 12/11/2024 ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಯಾವುದೇ ದೀರ್ಘಕಾಲದ ವಿವಾದಗಳಿದ್ರೂ ಕೂಡ ಅದು ನಿಮ್ಮಂತೆ ಆಗಿ ಕೋರ್ಟಲ್ಲಿ ಕೇಸು ಕೂಡ ನಿಮ್ಮಂತೆ ಜಯ, ನಿಮಗೆ ಕೋರ್ಟಲ್ಲೂ ಕೂಡ ಜಯ, ವಿವಾದಗಳಲ್ಲೂ ಕೂಡ ಜಯ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸೂರ್ಯನು ಕೂಡ ಶುಭ ಫಲ ಕೊಡ್ತಾನೆ, ಶುಕ್ರನು ಕೂಡ ಶುಭ ಫಲ ಕೊಡ್ತಾನೆ, ಮಂಗಳನು ಕೂಡ ಗೋಚಾರದಲ್ಲಿ ಶುಭ ಫಲ ಕೊಡ್ತಾನೆ. ಆದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ತೃತೀಯ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ವಿಚಾರದಲ್ಲಿ ಅಶುಭ ಫಲಗಳನ್ನ ಕೊಡ್ತಾನೆ. ಅದಕ್ಕೆ ನೀವ್ ಏನು ಮಾಡಬೇಕು ಅನ್ನುವಂತ ವಿಚಾರವನ್ನು ಹೇಳ್ತೀನಿ ನಾನು. ಕಳ್ಳತನ ಆಗದೆ ಇರೋ ತರ ಎಚ್ಚರಿಕೆಯನ್ನ ವಹಿಸ್ಬೇಕು. ಹಿರಿಯ ಅಧಿಕಾರಿಗಳ ಜೊತೆ ಬಹಳ ಜಾಗೃತರಾಗಿರ್ಬೇಕು. ಒಡ ಹುಟ್ಟಿದವರ ಜೊತೆ ಕೂಡ ಬಹಳ ಎಚ್ಚರವಾಗಿರ್ಬೇಕು. ನಾನು ಹೇಳಿದ್ನಲ್ಲ, ಏನಾದ್ರೂ ನೀವು ಮೊಬೈಲು ಅಥವಾ ಗಾಡಿ ಕೊಟ್ಟಾಗ ಅವ್ರು ಬಿಡಿಸ್ದಾಗ ಏನಾಗುತ್ತೆ, ಕಲಹಗಳಾಗ್ಬಿಡುತ್ತೆ. ಆ ವಿಚಾರದಲ್ಲೂ ಕೂಡ ಎಚ್ಚರ. ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗ್ಬೋದು. ಅದಕ್ಕೆ ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ಒಂದು ಶತ್ರು. ಶಿವಂ ಸದಾ ಸಹಾಯತೆ, ಶಿವನನ್ನ ಸದಾ ಕಾಪಾಡ್ತಾನೆ, ಸಹಾಯ ಮಾಡ್ತಾನೆ ಅನ್ನುವಂತ ಭಾವನೆ ಇದ್ದಾಗ ನಿಮ್ಗೆ ರಾಜಯೋಗನೇ. ಇದೊಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಅದಕ್ಕೆ ಪರಿಹಾರ ಕನ್ಯಾ ರಾಶಿಯವರು ಏನ್ ಮಾಡ್ಬೇಕು, ಓಂ ಕಾಲಕಾಲೈ ನಮಃ ಅಂತೇಳಿ ರುದ್ರದೇವರನ್ನ ಆರಾಧನೆ ಮಾಡ್ತಾ, ರುದ್ರನ್ನು ಮಾಡ್ಬೋದು, ಕಾಲಭೈರವನನ್ನಾದ್ರೂ ಪ್ರಾರ್ಥನೆ ಮಾಡಿ ರುದ್ರಾಭಿಷೇಕವನ್ನ ಈ ತಿಂಗಳು ನೀವು ಮಾಡಿಸೋದ್ರಿಂದ ಕನ್ಯಾ ರಾಶಿಯವರಿಗೆ ಒಳ್ಳೆ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ವಿದ್ಯೆಯ ಪ್ರಾಪ್ತಿಯಾಗುತ್ತೆ, ವಿವಾಹ ಜೀವನದಲ್ಲೂ ಕೂಡ ಲಾಭ ಆಗುತ್ತೆ, ಒಳ್ಳೆ ಸಂಗಾತಿಯನ್ನ ಹುಡ್ಕೊಂತೀರಿ, ನಿಮ್ಮ ಸಂಸಾರ ಜೀವನದಲ್ಲಿ ಇರುವಂತ ಸಮಸ್ಯೆಗಳೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಲಿಟಿಗೇಷನ್ ಇದ್ರೆ ಅದರಲ್ಲೂ ಕೂಡ ಗೆಲುವು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ರಾಜಯೋಗದಂತಹ ಫಲಗಳು ಪ್ರಾಪ್ತಿಯಾಗ್ತಾ ಇದೆ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ, ನಿಮ್ಮ ಇಷ್ಟ ದೇವ್ರನ್ನ ಒಂದ್ ನಿಮಿಷ ಪ್ರಾರ್ಥನೆ ಮಾಡಿ, ನಾನ್ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಶಾಂ ಸ್ವಸ್ತಿರ್ಭವತು, ಸರ್ವೇಶಾಂ ಶಾಂತಿರ್ಭವತು, ಸರ್ವೇಶಾಂ ಪೂರ್ಣಂ ಭವಂತು, ಸರ್ವೇಶಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಶುಭ, ಸಂತೋಷ, ಆನಂದ ಎಲ್ಲ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ನಿಮಗೆಲ್ಲ ಬೆಳಕನ್ನ ತೋರಿಸುವಂತದೇ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರ ಆಗಿದೆ. ಧನ್ಯವಾದಗಳು.